यत्पदं वेद संवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिं मयि स्थितो मदंगेषु स्वतंत्रो व्याप्तवान् हरिः स माम् मां स्वेच्छया वर्तयत्यजः स्वात्मनस्तस्य पूजास्युः मनोवाक्काय वृत्तयः ममैताः इति कर्तारं उद्देश्यं च हरिं स्मरेत् वैराग्य धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये उपवासतपःप्राप्तरामवेदेश्वरार्चकं सद्धर्मस्तुतमाहात्म्यं नौमि सत्यवरं मुनिम् బిల్వమంగళ సాధుత్వం సాధితం సాధునాయన నౌమితం సత్పరాయణం సత్యాజ్ఞకరాబ్జోత్న్ పంచాషద్వర్షపూజకాన్ సత్యప్రమోదతీర్థార్యాన్ నౌమియ సుధారతాన్ కృష్ణాష్టమీయ ఉత్సవద ప్రసంగదల్లి మసరిన గడిగేయన్న ಒಡೆದು ಶ್ರೀಕೃಷ ಪರಮಾತ್ಮನ ಅದ್ಭುತವಾದ ಬಾಲಲೀಲೆಯ ಸ್ಮರಣೆಯನ್ನು ಮಾಡಿಕೊಳ್ತಾರೆ ಭಕ್ತರು ಕೃಷ್ಣ ಭಕ್ತರು ಮೊಸರಿನ ಗಡಿಗೆಯನ್ನು ಕೋಲಿನಿಂದ ಒಡೆದು ಅದರ ಒಂದು ಹನಿ ಸಿಡದ್ರೆ ಸಾಕು ಅಂತ ನೂರು ಸಾವಿರ ಜನ ಇರ್ತಾರೆ ಎಷ್ಟು ಮಂದಿಗೆ ಸಿಡಿತದದು ನಾಲ್ಕು ಜನಕ್ಕೆ ಸಿಡಿತದೆ ಎಂಟು ಹತ್ತು ನನಗೆ ಸಿಡಿಯಿತು ನನಗೆ ಸಿಡಿತು ಶ್ರೀಕೃಷ್ಣನ ಪ್ರಸಾದಾಂತ ಧನ್ಯತೆಯನ್ನು ಭಾವಿಸ್ತಾರೆ ದೊಡ್ಡ ದೇವಸ್ಥಾನಗಳಲ್ಲಿ ರಥೋತ್ಸವ ನಡೆಯುವಾಗ ರಥೋತ್ಸವದ ಪ್ರಸಂಗದಲ್ಲಿ ಮಾಡಿದ ನೈವೇದ್ಯವನ್ನು ಬಾಳೆಹಣ್ಣು ಕಲ್ಲು ಸಕ್ಕರೆ ಉತ್ತತ್ತಿ ಅಥವಾ ಒಂದೊಂದು ರೂಪಾಯಿಯ ನಾಣ್ಯವನ್ನು ಆಚೆಗೆ ಭಕ್ತರ ಮೇಲೆ ಎಸೀತಾರೆ ಪ್ರಸಾದ ಅಂತ ನನಗೆ ಸಿಕ್ತು ನನಗೆ ಸಿಕ್ತು ಅಂತ ಧನ್ಯತೆಯನ್ನು ಭಾವಿಸ್ತಾರೆ ಅನುಭವಿಸ್ತಾರೆ ನನ್ನ ಕೆಲಸ ಆಯಿತು ಸಾವಿರ ಜನರೊಳಗೆ ನನ್ನ ಕೈಯಾಗೆ ದಕ್ಷಿಣೆ ಬೀಳಬೇಕು ಅಂದರೆ ನನ್ನ ದೊಡ್ಡ ಯೋಗ ಅಂತ ಅಂದುಕೊಳ್ತಾರೆ ಸತ್ಯವೂ ಹೌದು ದೇವರ ಅನುಗ್ರಹದಿಂದಲೇ ಅದು ಸಿಗತ್ತೆ ಸಿಕ್ಕದೇ ಇದ್ದವರು ಯಾರೂ ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಮೇಲೂ ಬೇಕಾದಷ್ಟು ದೇವರ ಅನುಗ್ರಹ ಇದ್ದೇ ಇದೆ ಅನ್ನೋದಕ್ಕೆ ಬದುಕಿರಿ ಸಾಕ್ಷಾತ್ ಶ್ರೀಮನ್ ಮೂಲರಾಮದೇವರು ದಿಗ್ವಿಜಯರಾಮದೇವರು ವೇದವ್ಯಾಸದೇವರು ಅದೃಶ್ಯರಾಗಿ ಭಕ್ತರ ಭಕ್ತಿಯನ್ನು ಪರೀಕ್ಷೆ ಮಾಡುವಂತಹ ಪ್ರಸಂಗದೊಳಗೆ ಅಂತಹ ಶ್ರೀಮನ್ ಮೂಲರಾಮದೇವರು ದಿಗ್ವಿಜಯರಾಮದೇವರು ವೇದವ್ಯಾಸದೇವರು ಸತ್ಯವರ ತೀರ್ಥ ಶ್ರೀಪಾದಂಗಳವರ ತಪಸ್ಸಿಗೆ ಮೆಚ್ಚಿ ನವರತ್ನ ಪುರುಷೋತ್ತಮಾಚಾರ್ಯರ ಕೈಗೆ ಸಿಗಬೇಕು ಅಂದರೆ ಅವರ ಎಷ್ಟು ಕೋಟಿ ಜನ್ಮಗಳ ಪುಣ್ಯ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅದು ಪ್ರಸಾದ ಅಲ್ಲ ಅದು ನಾಣ್ಯ ಅಲ್ಲ ಅದು ಹೂ ಅಲ್ಲ ಅದು ಮೊಸರಲ್ಲ ಸಾಕ್ಷಾತ್ ಶ್ರೀರಾಮಚಂದ್ರನೇ ದಶರಥ ಪುತ್ರನಾಗಿ ಅವತಾರ ಮಾಡಿದಾಗ ತಾನೇ ತನ್ನ ಕೈಯಿಂದ ಮುಟ್ಟಿ ಪೂಜೆ ಮಾಡಿದ ಪರಬ್ರಹ್ಮಕರಾರ್ಚಿತವಾದ ಮೂಲರಾಮ ಆ ನಂತರ ಚತುರ್ಮುಖ ಬ್ರಹ್ಮಕರ ಅರ್ಚಿತವಾದಂಥದ್ದು ಅರ್ಥಾತ್ ಮೊದಲು ಚತುರ್ಮುಖ ಬ್ರಹ್ಮಕರ ಅರ್ಚಿತವಾದರೂ ತಾರತಮ್ಯದಲ್ಲಿ ಪರಬ್ರಹ್ಮನಿಂದ ಸ್ಪಷ್ಟ ಅದು ಆಮೇಲೆ ಅನುಸಂಧಾನಕ್ಕೆ ಚತುರ್ಮುಖ ಬ್ರಹ್ಮನಿಂದ ಪೂಜಿತ ಅವತಾರತ್ರಯದಿಂದ ಪೂಜಿತ ಅಂಥ ರಾಮದೇವರು ಸತ್ಯಧರ್ಮರ ಕೈಗೆ ಸಿಗಬೇಕು ಇವರ ತಪಸ್ಸಿಗೆ ಒಲಿಯಬೇಕು ಅಂದರೆ ಆ ಗುರು ಶಿಷ್ಯರ ಮಹಿಮೆ ಅವರ ತಪಸ್ಸು ಎಷ್ಟು ಅದ್ಭುತ ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶ್ರೀಪಾದಂಗಳವರು ಗುರುಗಳ ಅನುಗ್ರಹದ ಬಲದಿಂದ ಕೇವಲ ಶ್ರೀಪಾದಂಗಳವರ ಕೃಪಾ ಕಟಾಕ್ಷದ ಲೇಷದಿಂದ ಈ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಶ್ರೀಪಾದಂಗಳವರು ಗುರುಗಳ ಪಾದುಕೆಯ ಸ್ತುತಿಯನ್ನು ಮಾಡುತ್ತಾರೆ ಲಬ್ಧ ರಾಜುತ್ರೋ ಸುಖಂ ಲಘ್ವಂತರೇತಿ ಯುವತಿ ಪಾದುಕೆ ಶಾಂತಿಮತ್ಯಹೋ ಅಜರಾಜಸೀಂತ್ ನೀವು ಕೇಳ್ತಾ ಬಂದಿದ್ದೀರಿ ಮೊದಲಿನಿಂದ ಸಾಮಾನ್ಯವಾಗಿ ಪಾದುಕೆಗೆ ದೇವತಾ ಸ್ತ್ರೀಯರ ಸಾದೃಶ್ಯವನ್ನು ಹೇಳ್ತಾ ಬಂದಿದ್ದಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕಾರಣ ಪಾದುಕ ಸ್ತ್ರೀಲಿಂಗ ಶಬ್ದ ಅಂತ ಅಂದುಕೊಂಡು ದ್ರೌಪದಿ ಶಚಿ ಶ್ಯಾಮಲಾ ಉಷಾ ಉಮಾ ತಾರಾ ಷಣ್ಮಹಿಷೆಯರು ಹೀಗೆ ಸತ್ಯಭಾಮ ರುಕ್ಮಿಣಿ ಹೀಗೆ ಎಲ್ಲ ಸ್ತ್ರೀಯರ ಸಾದೃಶ್ಯವನ್ನು ಹೇಳ್ತಾ ಹೇಳ್ತಾ ಈಗ ಅದರ ಒಡೆಯರು ಸತ್ಯವರರು ಪುರುಷರಾದದ್ದರಿಂದ ಅಜರಾಜನಿಗೆ ಹೋಲಿಸ್ತಾರೆ ದಶರಥನ ತಂದೆ ಅಜರಾಜ ಅಜರಾಜನಂತೆ ನೀವಿದ್ದೀರಿ ಅಂತ ಯಾಕೆ ಅಜರಾಜವಾದ ಅಚರಸಿ ಅಜರಾಜಸಿ ಯಾಕೆ ಅಂದರೆ ಅಜರಾಜನ ಮಗ ಯಾರು ದಶರಥ ದಶರಥನಿಗೆ ಶ್ರೀರಾಮಚಂದ್ರ ಸಾಕ್ಷಾತ್ ವಾಸುದೇವ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ ಸಂಕರ್ಷಣನ ಪ್ರತ್ಯುಮ್ನ ಅನಿರುದ್ಧನ ಆವೇಶದಿಂದ ಕೂಡಿದಂತಹ ಲಕ್ಷ್ಮಣ ಭರತ ಶತ್ರುಘ್ನರು ಅವತಾರ ಮಾಡಿದರು ಅಂತಹ ಅಜರಾಜನ ಮಗನಾದ ದಶರಥನಿಗೆ ಅವನ ಪುಣ್ಯದಿಂದ ಅವನು ಮಾಡಿದ ಯಜ್ಞದ ಫಲ ಜನ್ಮಾಂತರದ ತಪಸ್ಸು ಇದರ ಫಲವಾಗಿ ರಾಮಾದಿಗಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಜರಾಜನಿಗೆ ಸಿಕ್ಕಿದ್ದಾರೆ ಈಗ ನಿಮಗೆ ಸತ್ಯವರತೀರ್ಥ ಶ್ರೀಪಾದಂಗಳವರಿಗೂ ಆ ಸೌಭಾಗ್ಯ ಇದೆ ಅಜರಾಜನ ಸೌಭಾಗ್ಯ ಅಜರಾಜನ ಮಗ ದಶರಥ ನಿಮ್ಮ ಮಗ ಸತ್ಯವರ ಕರಕಮಲ ಸಂಜಾತರಾದವರು ಯಾರು ಸತ್ಯ ಶ್ರೀಪಾದಂಗಳವರು ನಿಮ್ಮ ಮಗ ಹಾಗೆ ಕರಕಮಲ ಸಂಜಾತರು ಆ ಸತ್ಯಧರ್ಮತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ನವರತ್ನ ಪುರುಷೋತ್ತಮಾಚಾರ್ಯರಾಗಿರುವಾಗ ನಾಮಗೊಂಡಲಲ್ಲಿ ಈ ಮೂಲ ರಾಮದೇವರ ದಿಗ್ವಿಜಯ ರಾಮದೇವರ ವೇದವ್ಯಾಸಾದಿಗಳ ಈ ಪೆಟ್ಟಿಗೆ ಅವರ ಕೈಗೆ ಸಿಕ್ಕಿದೆ ಹೀಗಾಗಿ ರಾಮದೇವರ ಪ್ರಾಪ್ತಿ ಅಜರಾಜನ ಮಗನಾದ ದಶರಥನಿಗೂ ಆಯಿತು ನಿಮ್ಮ ಮಗನಾದ ನನಗೂ ಆಯಿತು ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಂತ ಅಜರಾಜ ಸಿ ಯತ್ಪುತ್ರ ಲಧ ರಾಮಜಿಕ ಸುಖಂ ಅದಕ್ಕಾಗಿ ಏನೂ ಕಷ್ಟಪಟ್ಟದ್ದಿಲ್ಲ ನೀವು ಕಷ್ಟಪಟ್ಟದ್ದುಂಟು ತಪಸ್ಸು ಮಾಡಿದ್ದುಂಟು ಉಪವಾಸದ ತಪಸ್ಸು ಆದರೆ ನಾವು ಮಾತ್ರ ಸುಖವಾಗಿ ನಿಮ್ಮ ಅನುಗ್ರಹ ಇರುವ ಮಾತ್ರದಿಂದ ಆ ರಾಮದೇವರನ್ನು ಪಡೆದುಕೊಂಡಿದ್ದೇವೆ ಅಂತ ಸಂಸ್ಥಾನದ ಒಂದು ಗೌರವವನ್ನು ತಿಳಿಸಿಕೊಡ್ತಾರೆ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ನೋಡಿದರೆ ತಾವೇ ವ್ಯಾಖ್ಯಾನವನ್ನು ಬರೆದದ್ದು ಆದರೂ ಕೂಡ ಅವರು ತಮ್ಮನ್ನು ತಾವು ಹೇಳಿಕೊಳ್ಳಬೇಕಾದರೆ ಗೌರವದಿಂದ ಗೌರವಾರ್ಥೆ ಬಹುವಚನ ವಯಂ ಸತ್ಯಧರ್ಮಸ್ವಾಮಿನಃ ಸಂಯಮೀಟ್ ಅಂತ ಬರೆದುಕೊಳ್ತಾರೆ ಯತಿ ಯತಿ ಕುಲಚಕ್ರವರ್ತಿಗಳಾದ ಯತಿ ನಾಯಕರಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಂತ ಆ ರೀತಿ ಅದರರ್ಥ ತಮ್ಮ ಬಗ್ಗೆ ತಾವು ಹೊಗಳಿಕೊಂಡದ್ದು ಅಂತ ಅರ್ಥದಲ್ಲಿ ಅಲ್ಲ ಆ ಸ್ಥಾನಕ್ಕೆ ಒಂದು ಗೌರವ ಆ ಸ್ಥಾನದಲ್ಲಿ ಗುರುಗಳು ತಮ್ಮನ್ನು ಕೂಡಿಸಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟದ್ದಕ್ಕೆ ಆ ರೀತಿ ಅವರು ಹೇಳಿಕೊಳ್ತಾರೆ ಅದೇ ಕ್ರಮದಲ್ಲಿ ತಮ್ಮ ಹೆಸರನ್ನು ಬರೆದುಕೊಳ್ಳುವಾಗ ಪೀಠಾಧಿಪತಿ ವ್ಯಾಸತೀರ್ಥ ಯತೀಂದ್ರೇಣ ಅಂತ ವ್ಯಾಸರಾಜರು ಕೂಡ ಆ ಒಂದು ವಿಶಿಷ್ಟವಾದ ಗುರುಗಳ ಅನುಗ್ರಹದಿಂದ ಬಂದಂತಹ ಸ್ಥಾನದ ಗೌರವವನ್ನು ತಿಳಿಸಿಕೊಡುವುದೇ ಹೊರತು ತಮ್ಮದನ್ನು ಹೇಳಿಕೊಳ್ತಾರೆ ಅಂತ ಭಾವಿಸುವುದಲ್ಲ ಬೇರೆ ಅರ್ಥಗಳು ಅದಕ್ಕಿದೆ ಅದನ್ನು ವ್ಯಾಖ್ಯಾನದಲ್ಲಿ ನೋಡಿಕೊಳ್ಳಬಹುದು ಈ ರೀತಿ ವ್ಯಾಸತೀರ್ಥ ಯತೀಂದ್ರೇಣ ಅಂತ ಹೇಳಿಕೊಂಡದ್ದನ್ನು ನೀವು ಕಾಣ್ತೀರಿ ಹಾಗೆ ಅಜರಾಜಸಿ ಪುತ್ರೋ ಲಬ್ಧ ರಾಮಾಧಿಕ ಸುಖಂ ಲಘ್ವಂತರೇತಿ ಯುವತಿ ಮತ್ತೆ ಸ್ತ್ರೀಗೆ ಹೋಲಿಸ್ತಾರೆ ಸ್ತ್ರೀಲಿಂಗವಾದದ್ದರಿಂದ ಲಘ್ವಂತರ ಪಾದುಕೆಯ ಮಧ್ಯಭಾಗ ಲಘುವಾಗಿರುತ್ತದೆ ಹಿಂದೆ ಮುಂದೆ ಸ್ಥೂಲವಾಗಿರುತ್ತದೆ ಇದನ್ನು ಬಹಳ ಸಲ ಸತ್ಯಧರ್ಮರು ಚಿಂತನೆ ಮಾಡುತ್ತಾರೆ ಲಘ್ವಂತರೇತಿ ಅದು ಯುವತಿಯ ಲಕ್ಷಣ ಮಧ್ಯಭಾಗ ಇದು ಲಘುವಾಗಿರಬೇಕು ಸ್ತ್ರೀಲಿಂಗ ನೀವು ಯುವತಿಯಂತೆ ತೋರ್ತೀರಿ ಯಾಕೆ ಅಂದರೆ ಆ ಪಾದುಕೆಯ ಮಧ್ಯಭಾಗ ಲಘುವಾಗಿದೆ ಅಂತ ಲಘುವಂತ ರೀತಿ ಇತಿ ಯುವತಿಗೆ ಆದರೆ ಒಂದು ವೈಷಮ್ಯ ಇದೆ ಯುವತಿಯರು ಅಂದರೆ ಸಿಟ್ಟು ಬಹಳ ಇರ್ತದೆ ಕೂಡಲೇ ಸಿಟ್ಟು ಬರ್ತದೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕೆಲಸ ಹೇಳಿದರೆ ಯುವತಿಯಾಗಿ ಮದುವೆಯಾಗಿ ಸೊಸೆಯಾಗಿ ಹೋಗಿದ್ದರಂತೂ ವಿಶೇಷವಾಗಿ ಸಿಟ್ಟಿರ್ತದೆ ಏನೇ ಒಂದು ಸ್ವಲ್ಪ ಕೆಲಸ ಹೇಳಬಾರದು ಅಂತನ್ನುವ ಭಾವನೆ ನಾವೇ ಇಲ್ಲಿ ರಾಣಿ ಇದ್ದ ಹಾಗೆ ನಮ್ಮ ಮಾತು ಎಲ್ಲರೂ ಕೇಳಬೇಕು ಅನ್ನೋ ಹಾಗೆ ಕೆಲವರಿಗಿರುತ್ತೆ ಎಲ್ಲರಿಗೂ ಅಲ್ಲ ಇಲ್ಲಿ ಬಂದವರಿಗಂತೂ ಆ ಭಾವನೆ ಇಲ್ಲ ಕೆಲವು ಯುವತಿಯರಿಗೆ ಹಾಗಿರುತ್ತದೆ ಆ ರೀತಿಯ ಕೋಪ ಇದಕ್ಕಿಲ್ಲ ಗುರುಗಳಿಗೆ ಕೋಪವೇ ಇಲ್ಲ ಅತ್ಯಂತ ಶಾಂತ ಚಿತ್ತರು ಶಮದಮಾದಿ ಗುಣ ಸಂಪತ್ತಿ ಅವರಲ್ಲಿದೆ ಆದ್ದರಿಂದ ಯುವತಿಯ ವೈಷಮ್ಯವೂ ಇದೆ ಕೇವಲ ಪಾದುಕೆಯ ಮಧ್ಯಭಾಗ ಲಘು ಅನ್ನೋದೊಂದೇ ಸಾಮ್ಯ ಬಿಟ್ಟರೆ ಕೋಪ ಸರ್ವಥ ಇವರಲ್ಲಿ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ವೈಷಮ್ಯ ಇದೆ ಪಾದುಕೆ ಶಾಂತಿಮತಿ ಅಹೋ ಶಾಂತಿ ಇದೆ ಕೋಪ ಇಲ್ಲ ಇದು ಆಶ್ಚರ್ಯ ಅಂತ ತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾರೆ ಅಜರಾಜಸಿ ಅನ್ನೋದಕ್ಕೆ ತಾವೇ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಅಜರಾಜನಂತೆ ಇದ್ದಿ ಅಂತ ಒಂದು ಅರ್ಥ ಹೇಳಿದರೆ ಇನ್ನೊಂದು ಅರ್ಥ ನಮಗೆ ವಿಹಿತವಾದ ಯೋಗ್ಯವಾದ ಶಾಸ್ತ್ರಸಮ್ಮತವಾದಂತಹ ಸತ್ಕಾರ್ಯಗಳನ್ನು ಮಾಡಿದಾಗ ಏನೊಂದು ಸುಖ ಆಗಬೇಕೋ ಆ ಸುಖವನ್ನು ನಮಗೆ ಕೊಡ್ತೀರಿ ಅಂತ ಕೊಡ್ತೀರಿ ಅನ್ಲಿಕ್ಕೆ ಶಬ್ದವೇ ಇಲ್ಲಲ್ಲ ಅಂದರೆ ಅಜ ರಾಜಸಿ ರಾಜಸಿ ಅನ್ನೋ ಕಡೆಗೆ ಜ ತೆಗೆದರೆ ರಾಸಿ ರಾಸಿ ಅಂದರೆ ಕೊಡುತ್ತಿ ಅಂತ ಅರ್ಥ ನೋಡಿ ಹೇಗಿದೆ ಮೇಲ್ನೋಟಕ್ಕೆ ಅಜರಾಜ ಅಜರಾಜನಂತೆ ಇದ್ದಿ ಅಜರಾಜಸಿ ಇನ್ನೊಂದು ಅರ್ಥ ಅಜ ಅ ಜ ಅಂದರೆ ಜ ಇಲ್ಲದ ರಾಜಸಿ ಜ ಇಲ್ಲದ ರಾಜಸಿ ಅಂದರೆ ರಾಸಿ ಕೊಡುತ್ತೀಯೇ ನನ್ನ ಸುಖಂ ಸುಖಂ ರಾಸಿ ಯಥೇಷ್ಟವಾದ ಸುಖ ಶಾಸ್ತ್ರ ಓದಿದರೆ ಆಗುವ ಆನಂದ ದೇವರ ಪೂಜೆಯನ್ನು ನೋಡಿದರೆ ಆಗುವಂತಹ ಆನಂದ ಇಂತಹ ಆನಂದವನ್ನು ಸುಖವನ್ನು ನಮಗೆ ಕೊಡ್ತೀಯ ನಿಮ್ಮ ಭಾ ಅನುಗ್ರಹದಿಂದ ಪಾಠ ಪ್ರವಚನ ಮಾಡುವ ಸೌಭಾಗ್ಯ ಸಿಕ್ಕಿದೆ ನಿಮ್ಮ ಅನುಗ್ರಹದಿಂದ ಮೂಲರಾಮದೇವರ ಪೂಜೆ ಮಾಡುವ ಸೌಭಾಗ್ಯ ಸಿಕ್ಕಿದೆ ಅನೇಕ ಶಿಷ್ಯರಿಗೆ ಸನ್ಮಾರ್ಗವನ್ನು ಪ್ರದರ್ಶನ ಮಾಡುವ ಭಾಗ್ಯ ಸಿಕ್ಕಿದೆ ಈ ಸುಖಕ್ಕಿಂತ ದೊಡ್ಡ ಸುಖ ಇನ್ನೇನು ಇನ್ನೇನಿನ್ನೇನು ಇದೇ ದೊಡ್ಡ ಸುಖ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಆದ್ದರಿಂದ ಅಜರಾಜಸಿ ಅತ್ಪುತ್ರೋ ಲಬ್ಧರಾಮಾದ ಸುಖಂ ಇನ್ನೊಂದು ಲಘ್ವಂತರೇತಿ ಯುವತಿ ಈಗ ಲಘ್ವಂತ ರಾ ಇತಿ ರಾ ಅನ್ನೋದು ಲಘ್ವಂತ ಆದರೆ ಏನಾಗತ್ತೆ ರ ಇದು ದೀರ್ಘಾಂತ ಇದು ಲಘ್ವಂತ ಆದರೆ ರ ಅಂತಾಗತ್ತೆ ರ ಅಂದರೆ ರಗಣ ಅಂತ ಅರ್ಥ ರಗಣ ಹೇಗಿರ್ತದೆ ಮೊದಲು ಗುರು ಆಮೇಲೆ ಲಘು ಮತ್ತೆ ಗುರು ಗುರು ಲಘು ಗುರು ಇದ್ದರೆ ರಗಣ ಗುರುಗಳ ಪಾದುಕೆ ಹೇಗಿದೆ ಮುಂಭಾಗದಲ್ಲಿ ಗುರು ಮಧ್ಯದಲ್ಲಿ ಲಘು ಮತ್ತೆ ಗುರು ಆದ್ದರಿಂದ ರಗಣ ಇದ್ದ ಹಾಗೆ ಇದ್ದೀರಿ ಅಂತ ಆದರೆ ರಗಣದ ಫಲ ಏನು ಅಂದರೆ ರಗಣದ ಫಲ ರಚಾಗ್ನಿರ್ಮೃತಿಂ ರಗಣದ ಫಲ ಲಗಣದ ದೇವತೆ ಅಗ್ನಿ ಫಲ ಮರಣವನ್ನೇ ಹೇಳಿದ್ದಾರೆ ಭಾರಿ ಭಯಂಕರ ಆ ರಗಣ ಮತ್ತು ರಗಣದ ಸಾಮ್ಯವನ್ನು ಹೇಳಿದರೆ ಇವರೂ ಭಾರಿ ಭಯಂಕರ ಇವರು ನಮಸ್ಕಾರ ಮಾಡಿದರೆ ಮರಣವೇ ಗತಿ ಅಲ್ಲ ಶಾಂತಿಮತಿ ಅಹೋ ರಗಣದಂತೆ ಇದ್ದೀರಿ ನೋಡೋದಕ್ಕೆ ಆದರೆ ನಿಮ್ಮ ಭಜನೆಯನ್ನು ಮಾಡಿದವರಿಗೆ ಸುಖ ಸಮೃದ್ಧಿ ಶಾಂತಿಯೇ ಹೊರತು ಸರ್ವಥಾ ಮರಣ ಭಯ ದುಃಖ ದುಮ್ಮಾನ ದುಗುಡ ಯಾವುದೂ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ರಗಣದ ವೈಷಮ್ಯವೂ ಇದೆ ಅಂತ ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆರಾಧನೆ ಪೂರ್ವಾರಾಧನೆ ಒಂದು ಅರ್ಥದಲ್ಲಿ ನಾಳೆ ನಾಡದ್ದು ಮಧ್ಯಾರಾಧನೆ ಅವರ ಅದ್ಭುತವಾದ ಪಾಂಡಿತ್ಯ ಅವರ ಭಕ್ತಿ ಅವರ ಸಮರ್ಪಣೆಯ ಮನೋಭಾವ ಗುರುಗಳು ಅವರ ಮೇಲೆ ಮಾಡಿದಂತಹ ಅನುಗ್ರಹ ಅನುಗ್ರಹ ಮಾಡುವ ಶಕ್ತಿ ಅವರ ಗುರುಗಳಲ್ಲಿ ಸತ್ಯವರರಲ್ಲಿ ಇದೆಲ್ಲವನ್ನು ಚಿಂತನೆ ಮಾಡಿದರೆ अत्यभुत अजराजसी युत्र लब्धरामिकक सुखम लघ्वंतरे युवति पादुके शातिम हरे नम श्रीकृष्ण